ಅಯ್ಯೋ ಪಾಪ ಇವಳು ಇಷ್ಟೊಂದು ಸರ್ತಿ ಫೋನ್ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇವಳ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳಂತ ಫೋನ್ ತೆಗಿ ಪ್ಲೀಸ್ ಪ್ಲೀಸ್ ಫೋನ್ ತೆಗಿ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅನ್ನೋ ಸತ್ಯ ನಿನಗೆ ಗೊತ್ತಾಗಬೇಕು ಅಂದ್ರೆ ನೀನು ನನ್ನನ್ನ ಮೀಟ್ ಮಾಡಬೇಕು ಮೀಟ್ ಮಾಡಬೇಕಾ ಎಲ್ಲಿಗೆ ಬರಬೇಕು ಹೇಳು ಇಷ್ಟೊತ್ತು ಬರಲ್ಲ ಅಂತಿದ್ದೆ ಅಯ್ಯೋ ಈಗ ಮಾತಲ್ಲ ಬೇಕಾ ನಾನು ಎಲ್ಲಿಗೆ ಬರಲಿ ಹೇಳು ಪಾಪ ವಯಸ್ಸು ಇಷ್ಟೊಂದು ಅಲ್ಲ ಹೋಯ್ತು ಈಗ ನಾನು ಎಲ್ಲಿಗೆ ಬರಬೇಕು ಅಂತ ಹೇಳು ಕೀರ್ತಿ ಹೇಳ್ತೀನಿ ಹೇಳ್ತೀನಿ ಮೊದಲು ಗೇಟ್ ಹತ್ರ ಬಂದು ನಿಂತ್ಕೋ ಹೊರಗಡೆ ಬಿಸಿಲು ತುಂಬಾ ಚೆನ್ನಾಗಿದೆ ಅಲ್ಲೇ ನಿಂತಿರು ಫೋನ್ ಮಾಡಿ ನಾನೇ ಹೇಳ್ತೀನಿ ಎಲ್ಲಿಗೆ ಬರಬೇಕು ಅಂತ ಬೈ केशवा याको हम मुखिया सर हि हे सुस्त बंद मलक्रे बेजार केशवण गायत्रम्मर आस्पत्र कर्क मारुति सर अल आरोग्य दृष्टि हठ मतरे सूम्ने कुत्र हेदल अम्मा कर्क साक सुम्नीर ताने बंद सुस्तु अंत मलग्दा स्वल्प रेस्ट तक आमेल कर्क हे हुड़ग अरे गायत्री गायत्री निंको एलिया मारुति सुम्ने गायत्री हिया ताने बंदिया मारुति है सरी हमोदारी याक अड्ड बर्ती अड्ड बर्ती ನಿನ್ನ ಮೇಲೆ ಅವನು ಕಾಳಜಿ ಅದಕ್ಕೆ ಕೇಳ್ತಿದಾನೆ ಅತ್ತೆ ನನ್ನ ನಾನು ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇವರು ಸುಮ್ಮನೆ ಅತಿ ಮಾಡ್ತಾರೆ ಅಯ್ಯೋ ನಿಂತ್ಕೋಮ್ಮ ಈಗ ತಾನೇ ಬಂದು ಸುಸ್ತು ಅಂತ ಮಲ್ಕೊಂಡೆ ಆಗ್ಲೇ ಆತ ಕಡೆ ಹೋಗಬೇಕು ಅಂತ ಯಾಕೆ ಅನಿಸ್ತು ಅದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಗಾಯತ್ರಿ ನೀನು ಹೋಗಬೇಕಿರೋದು ದೇವಸ್ಥಾನಕ್ಕಲ್ಲ ಮೊದಲು ಆಸ್ಪತ್ರೆಗೆ ನಿಂತ್ಕೋ ನಾನು ರೆಡಿಯಾಗಿ ಬರ್ತೀನಿ ಕೇಶವ್ ನನ್ನ ಪಾಲಿಗೆ ದೇವರೇ ಡಾಕ್ಟರ್ ನಾನು ಹೋಗ್ಬಿಟ್ಟು ಬರ್ತೀನಿ ಒಂದು ನಿಮಿಷ ನಿಂತ್ಕೋ ದೇವಸ್ಥಾನಕ್ಕೆ ತಾನೆ ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ನಿಂತ್ಕೋ ಬೇಡ ಪ್ಲೀಸ್ ನನ್ನ ಸ್ವಾತಂತ್ರ್ಯ ನನಗೆ ಕೊಡಿ ದಯವಿಟ್ಟು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಒಬ್ಬಳೇ ಹೋಗಬೇಕು ಈ ಮನೆಯಲ್ಲಿ ಸಂತೋಷನು ಕಾಡಿ ಬೇಡಿ ತಗೋಬೇಕಾ ದಯವಿಟ್ಟು ನನ್ನ ಜೊತೆ ಯಾರು ಬರಬೇಡಿ ನಾನು ಬರ್ತೀನಿ ಗಾಯತ್ರಿ ಗಾಯತ್ರಿ ಅಲ್ಲಮ್ಮ ಅಮ್ಮ ದಿನ ಹೀಗೆ ಸಿಡ್ಕೊತಳಮ್ಮ ಇದು ಒಳಗಿರೋ ಮಗು ಎಫೆಕ್ಟ್ ಅಲ್ಲ ಹೊರಗಿರೋ ನಮ್ಮ ಕೀರ್ತಮ್ಮನ ಎಫೆಕ್ಟ್ ಕಾಟದ ಮೊದಲನೇ ಲೆವೆಲ್ಲೇ ಮನೆ ಸೊಸೆ ಮನೆಯವರ ಮಾತನ್ನ ಧಿಕ್ಕರಿಸಲು ಅನ್ನೋ ಪಟ್ಟ ಈಗ ಅಂಜಲಿ ಜುಟ್ಟು ಕೀರ್ತಮ್ಮನ ಕೈಯಲ್ಲಿ ಇಷ್ಟೊತ್ತಾಯ್ತು ಇವಳು ಇನ್ನೂ ಫೋನ್ ಮಾಡಿಲ್ಲ ನಾನಿಲ್ಲಿ ಬಿಸಿಲಲ್ಲಿ ನಾಯಿ ತರ ಬಿದ್ದಿದ್ದೀನಿ ಎಷ್ಟು ಕೊಬ್ಬಿ ಒಳಗೆ ಹಲೋ ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ ಗೊತ್ತಾ ಒದ್ದಾಡ್ಸೋದು ಹೇಗೆ ಅಂತ ಗೊತ್ತಿರೋ ನಿನಗೆ ಒದ್ದಾಡೋದು ಹೇಗೆ ಅಂತನೂ ಗೊತ್ತಾಗ್ಬೇಕಲ್ವಾ ಅಂಜಲಿ ನೋಡು ಆಟ ಆಡಬೇಡ ಕೀರ್ತಿ ನಮ್ಮಪ್ಪ ಎಲ್ಲಿದ್ದಾರೆ ಹೇಳು ಅದಕ್ಕೆ ನೀನ್ ನನ್ನ ಫೋನ್ಗೋಸ್ಕರ ಕಾಯ್ಬೇಕು ನೀನ್ ಫೋನ್ ಮಾಡಿದಾಗ ಎಲ್ಲ ವಿಷಯ ಹೇಳ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ ಅಂಜಲಿ ಹಲೋ 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 ಈಗ ನೀನು ದೊಡ್ಡ ಹುಣ್ಸೆ ಮರದ ಹತ್ರ ಬಾ ಅಲ್ಲಿಗೆ ಆಟೋ ಸಿಗಲ್ಲ ಕೀರ್ತಿ ನಡ್ಕೊಂಡ್ ಬಾ ಇನ್ ಐದು ನಿಮಿಷಕ್ಕೆ ನೀನ್ ಅಲ್ಲಿಲ್ದೆ ಹೋದ್ರೆ ಪ್ಲಾನ್ ಚೇಂಜ್ ಆಗುತ್ತೆ ಬಂದ ತಕ್ಷಣ ನೀನೇ ಫೋನ್ ಮಾಡು ಹಲೋ 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 ಕೀರ್ತಿ ಅಯ್ಯೋ ಆ
ಕೀರ್ತಿ, ನಾನು ಹುಣಸೆ ಮರದ ಹತ್ರ ಇದ್ದೀನಿ, ಎಲ್ಲಿದ್ಯಾ? ಸಾರಿ ಅಂಜಲಿ, ಐದ್ ನಿಮಿಷ ಕಳೆದು ಐದ್ ನಿಮಿಷ ಎಕ್ಸ್ಟ್ರಾ ಆಯ್ತಲ್ಲ. ದೂರ ಇತ್ತು, ನಾನೇನ್ ಮಾಡ್ಲಿ? ಅದಕ್ಕೆ ನಾನೇನ್ ಮಾಡ್ಲಿ? ಈಗ ಪ್ಲಾನ್ ಚೇಂಜ್. ರಾಯರ್ ಗುಡಿ ಹತ್ರ ಬಂದ್ಬಿಡು, ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಇಲ್ಲಿಂದ ಮತ್ತೆ ನನಗೆ ಆಟೋ ಸಿಗಲ್ಲ ಕೀರ್ತಿ. ಅಯ್ಯೋ, ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಕೀರ್ತಿ, ಹಲೋ ಹಲೋ, ಹಲೋ ಕೀರ್ತಿ, ನಾನು ರಾಯರ ಗುಡಿ ಹತ್ರ ಬಂದಿದ್ದೀನಿ, ಎಲ್ಲಿದ್ದೀಯಾ? ಹ್ಮ್, ವೆರಿ ಗುಡ್. ಆದ್ರೆ ನನಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಅಲ್ಲೇ ಫೋರ್ತ್ ಬ್ಲಾಕ್ ಹತ್ರ ಅಲ್ಲಿಗೆ ಬಂದ್ಬಿಡು. ಏಯ್, ನನ್ನ ಏನೇ ಅನ್ಕೊಂಡಿದ್ಯಾ? ಕಾಟ ಕೊಡೋಕೆ ಕೊಲ್ಲೋದಕ್ಕೂ ಹೇಸ್ದಿರೋ ಅಂತ ಕಿರಾತಕ್ಕೆ. ಕಾಲ ಬದಲಾಗಿದೆ ಅಂಜಲಿ, ಕಾಫಿ ಡೇ ಹತ್ರ ಕಾಯ್ತಾ ಇರ್ತೀನಿ, ಬಂದ್ಬಿಡು. ಹಲೋ, ನನ್ನ ಮಾತು ಶ್ಮಶಾನದಲ್ಲಿದ್ದೀನಿ. ಅಲ್ಲೇನ್ ಮಾಡ್ತಿದ್ಯಾ? ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಮತ್ತೆ ಇಲ್ಲಿ ಯಾಕೆ ಬರಕ್ ಹೇಳ್ದೆ? ಪಾಪ, ತುಂಬಾ ಸುಸ್ತಾಗಿರ್ತೀಯ, ಕಾಫಿ ಕುಡ್ಕೊಂಡ್ ಬರ್ಲಿ ಅಂತ ಹಾಗೆ ಹೇಳ್ದೆ. ನಿನ್ ಹತ್ರ ಎಕ್ಸಾಕ್ಟ್ಲಿ 15 ನಿಮಿಷ ಟೈಮ್ ಇದೆ, ಅಷ್ಟೊಳಗೆ ನೀನ್ ಇಲ್ಲಿರ್ಬೇಕು, ಇಲ್ಲದ್ರೆ ನಿನ್ ಇಷ್ಟ. ಹಲೋ ಹಲೋ ಕೀರ್ತಿ, 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 ನಾನು ಉತ್ತರಲ್ಲಿ ಸ್ಮಶಾನದ ಹತ್ರ ಇದ್ದೀನಿ. ದಯವಿಟ್ಟು ದಯವಿಟ್ಟು ಬೇರೆ ಜಾಗಕ್ಕೆ ಬಾ ಅಂತ ಹೇಳ್ಬೇಡ, ನಾನು ತುಂಬಾ ಸುಸ್ತಾಗಿದ್ದೀನಿ. ಹೊರಗೆ ನಿಂತ್ರ ಹೇಗೆ ಅಂಜಲಿ? ಒಳಗ್ ಬಾ, ಒಳಗಡೆ ಬರೋದಕ್ಕೆ ನನಗ್ ಭಯ ಆಗತ್ತೆ. ಅದ್ರಲ್ಲಿ ಭಯ ಪಡೋಂಥದ್ದು ಏನಿದೆ? ನಮ್ ಜೀವನದ ಆಟ ಎಲ್ಲ ಮುಗಿಸಿ ಕೊನೆಗೆ ನಾವು ಬರ್ಬೇಕಾಗಿರೋದು ಇಲ್ಲೇ. ಕೀರ್ತಿ, ನಾನು ಗರ್ಭಿಣಿ, ಇಂಥ ಟೈಮಲ್ಲಿ ನಾನು ಒಳಗ್ ಬರ್ಬಾರ್ದು. ನಾನು ಗರ್ಭಿಣಿನೇ, ನಾನು ಬಂದಿಲ್ವಾ? ಈಗ ಈ ಕಥೆ ಎಲ್ಲ ಬೇಕಾ ಅಥವಾ ನಿಮ್ ತಂದೆ ಬೇಕಾ? ಕೀರ್ತಿ, ಅಪ್ಪೆಲ್ಲಿ
ಅಷ್ಟೇ ಅಲ್ಲ ಅವರನ್ನ ನನ್ನ ಜೊತೆ ಕಳಿಸ್ಕೊಡು ಕೀರ್ತಿ ಪ್ಲೀಸ್ ನಿನಗೆ ಏನು ಬೇಕು ನಾನು ಕೊಡ್ತೀನಿ ಏನು ಕೇಳಿದ್ರು ಕೊಡ್ತೀಯಾ ದುಡ್ಡು ಕಾರು ಬಂಗ್ಲೆ ಏನು ಬೇಕು ಕೇಳು ಕೊಡ್ತೀನಿ ಹಾಗಾದ್ರೆ ನಮ್ಮ ಅತ್ತೆನ ನನಗೆ ವಾಪಸ್ ಕೊಡು ಆಗಲ್ಲ ಕೇಳಿದ್ದನ್ನ ಕೊಡಕ್ಕಾಗಲ್ಲ ಒಳ್ಳೇದನ್ನ ಮಾಡಕ್ಕಾಗಲ್ಲ ಅಂದ್ಮೇಲೆ ನಿಮ್ಮಂಥವರೆಲ್ಲ ಏನಕ್ಕೆ ಬರ್ತಿರ್ತೀರಿ ಕೀರ್ತಿ ಆಗ್ತಿರೋದನ್ನ ಕೇಳಿದ್ರೆ ನಾನು ಹೇಗೆ ಕೊಡ್ಲಿ ಆದ್ರೆ ಮನ್ಸಿಗೆ ಆಗ್ತಿರೋದನ್ನ ಮಾಡಕ್ಕಾಗುತ್ತೆ ಅಂತ ಇನ್ನೊಬ್ಬ ಮನ್ಸಿಗೆ ನೋವು ಕೊಡೋಕೆ ನಿಮ್ಗಳಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ ನಿಮ್ಗೇನ್ ಬೇಕೇಳು ನೀನ್ ಹಾಳು ಮಾಡಿರೋದನ್ನ ನೀನೇ ಸರಿ ಮಾಡ್ಬೇಕು ಆಗ ಮಾತ್ರ ನಿನ್ ತಂದೆ ನಿನಗೆ ಸಿಗ್ತಾರೆ ಅಂದ್ರೆ ಅಂದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದವಳು ನೀನು ನನಗ್ ಕೆಟ್ಟದನ್ನ ಮಾಡ್ದವಳು ನೀನು ನನ್ನನ್ನ ಮನೆಯಿಂದ ಆಚೆ ಹಾಕಿಸ್ದವಳು ನೀನು ಈಗೇನು ಅದಕ್ಕೆಲ್ಲ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ಬೇಕಾ ಬೇಡ ಬೇಡ ನಾನು ಮತ್ತೆ ಒಗ್ಗಟ್ಟು ಕುಟುಂಬ ಸೇರೋ ಹಾಗೆ ಮಾಡ್ಬೇಕು ಸಿಂಪಲ್ ನನ್ನವ್ರನ್ನ ನನ್ನ ಜೊತೆ ಸೇರೋ ಹಾಗೆ ಮಾಡ್ಬೇಕು ಆಗ ಮಾತ್ರ ನಿಮ್ ತಂದೆ ನಿನಗೆ ವಾಪಸ್ ಸಿಗ್ತಾರೆ ಅದು ಜೀವಂತವಾಗಿ ಅಯ್ಯೋ ಕೀರ್ತಿ ನಿನ್ ಬಗ್ಗೆ ಮನೆಯವ್ರಿಗೆಲ್ಲ ನಂಬಿಕೆನ ಹೊರತೋಗಿದೆ ಗೊತ್ತು ನಂಬಿಕೆ ಹೋಗೋ ಹಾಗೆ ಮಾಡಿದ್ದು ನೀನೇ ಅಲ್ವಾ ಈಗ ಅದನ್ನ ಸರಿ ಮಾಡ್ಬೇಕಾದವಳು ನೀನೆ ಬಟ್ಟೆ ಹರಿಯೋರ್ಗೆ ಬಟ್ಟೆ ಹೊಲಿಯೋದು ಗೊತ್ತಿರ್ಬೇಕು ಗೊತ್ತಿಲ್ಲ ಅಂದ್ರೆ ಕಲಿಬೇಕು ಯಾವತ್ತೋ ಒಂದಿನ ನನ್ ಮುಂದೆ ನಿಂತ್ಕೊಂಡು ನೀನೇ ಹೇಳಿದ್ದೆ ಆ ಮನೆ ನಾನ್ ಹೇಳ್ದಾಗ ಕೇಳುತ್ತೆ ನಾನ್ ಹೇಳ್ದಾಗ ನಡೆಯುತ್ತೆ ಎಲ್ಲದಕ್ಕೂ ನನ್ನ ಅಪ್ಪಣೆ ಕಾಯುತ್ತೆ ಅಂತ ಈಗಲೂ ನೀ ಹೇಳ್ದಾಗೆ ನಡೀಲಿ ನನ್ನನ್ನ ತರಿಸು ಯೋಚನೆ ಮಾಡು ಯಾವ್ದಾದ್ರೂ ದಾರಿ ಸಿಗುತ್ತೆ ಕೀರ್ತಿ ಅಲ್ಲಿ ತನಕ ನಮ್ ತಂದೆನ ನನ್ ತಂದೆ ತರಾನೇ ನೋಡ್ಕೊಳ್ತೀನಿ ಯಾಕಂದ್ರೆ ನಾನು ನಿನ್ನಷ್ಟು ಕೆಟ್ಟವಳಲ್ಲ ನನ್ನನ್ನ ಮತ್ತೆ ಆ ಮನೆಗೆ ವಾಪಸ್ ಕರ್ಸ್ಕೊಳಕ್ಕೆ ನಾನ್ ನಿನಗೆ ಕೊಡ್ತಾರೋ ಟೈಮು ಕೇವಲ 12 ಗಂಟೆ ಮಾತ್ರ ಅಷ್ಟರೊಳಗೆ ನೀನ್ ನನ್ನನ್ನ ಮನೆಗೆ ಕರ್ಸ್ಕೊಳ್ಳಿಲ್ಲ ಅಂದ್ರೆ ನೀನು ನಮ್ಮ ಮನೆಯವ್ರಿಗೆ ಹೇಗ್ ಟಾರ್ಚರ್ ಕೊಟ್ಟಿದ್ಯೋ ಹಾಗೆ ನಾನು ನಿನ್ ತಂದೆಗೆ ಟಾರ್ಚರ್ ಕೊಡ್ಬೇಕಾಗುತ್ತೆ 12 ಗಂಟೆ ಮಾತ್ರ ನೆನಪಿರಿ ಕಿತ್ತಿ 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 ಈಗ ಪ್ಲಾನ್ ಚೇಂಜ್ ರಾಯರ್ ಗುಡಿ ಹತ್ರ ಬಂದ್ಬಿಡು ಸಾಧನ ಕೊಡಕ್ ಬರುತ್ತೆ ಸಾಕಾಗಿ ಒಂದ್ ನಮಸ್ಕಾರ ಮಾಡಕ್ಕಾಗಲ್ಲ ನಮ್ಮ ಅತ್ತೆನ ನನಗ್ ವಾಪಸ್ ಕೊಡು ಹೇಳಿದ್ದನ್ನ ಕೊಡಕ್ಕಾಗಲ್ಲ ಒಳ್ಳೇದನ್ನ ಮಾಡಕ್ಕಾಗಲ್ಲ ಅಂದ್ಮೇಲೆ ನಿಮ್ಮಂಥವರೆಲ್ಲ ಏನಕ್ಕೆ ಬರ್ತಿರ್ತೀರಿ ನಾನು ಮತ್ತೆ ಒಗ್ಗಟ್ಟು ಕುಟುಂಬ ಸೇರೋ ಹಾಗೆ ಮಾಡ್ಬೇಕು ಸಿಂಪಲ್ ಹನ್ನೆರಡು ಗಂಟೆ ಮಾತ್ರ ನೆನಪಿರ್ಲಿ ಗಾಯತ್ರಿ ಏನಾಯ್ತು ಯಾಕೆ ಹೀಗಿದೆಯಾ ಏನು ಆಗಿಲ್ಲ ಕೇಶವ್ ಏನು ಆಗಿಲ್ಲ ಅಂದ್ರೆ ನೀನು ಹೀಗಿರ್ತಾ ಇರ್ಲಿಲ್ಲ ನೋಡು ವಿಷಯನ ಯಾರತ್ರ ಮುಚ್ಚಿಟ್ರು ಗಂಡನ ಹತ್ರ ಮುಚ್ಚಿಡಬಾರದು
ಬಿಡಿ ಕೇಶವ ಕೇಶವ ಕೂತ್ಕೋ ಕೂತ್ಕೋ ಈಗ ಹೇಳು ಏನಾಯ್ತು ಏನು ಇಲ್ಲ ಅಂತ ಹೇಳ್ತಿಲ್ವಾ ನೋಡ್ದೆ ನೋಡ್ದೆ ನೀನು ಟೆನ್ಷನ್ ಮಾಡ್ಕೋತಿದ್ಯಾ ಬಿಪಿ ಜಾಸ್ತಿ ಮಾಡ್ಕೋತಿದ್ಯಾ ಗಾಯತ್ರಿ ಇಂಥ ಸಿಚುವೇಶನ್ ಅಲ್ಲಿ ಬಿಪಿ ಸಾಮಾನ್ಯ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ವಿಷಯ ಏನಂತ ಹೇಳು ನಾನು ಆರಾಮವಾಗಿದ್ದೀನಿ ಕೇಶವ್ ನಾನು ಇದನ್ನ ನಂಬಲ್ಲ ನೀನು ಆರಾಮವಾಗಿದ್ದಿದ್ರೆ ನಿನ್ನ ಮುಖ ಹೀಗಿರ್ತಾ ಇರಲಿಲ್ಲ ಆ ಟ್ಯೂಸ್ ಟೋ ಮರ್ಲ ಬೇಡ ತಿನ್ನಿರು ಬೇಡ ಕೇಶವ್ ಹಲೋ ಕೇಶವ್ ಪ್ಲೀಸ್ ಸರಿ ಬಾ ಡಾಕ್ಟರ್ ಹತ್ರ ಹೋಗೋಣ ಅಯ್ಯೋ ಅಲ್ಲಿ ತನಕ ಯಾಕೆ ಆಯ್ತು ಬಿಡು ಡಾಕ್ಟರ್ನ ಇಲ್ಲಿ ಕರ್ಸಿನ್ ಬಿಡು ಸದ್ಯಕ್ಕೆ ಬೇಡ ಕೇಶವ್ ನನಗೆ ಈಗ ಅರ್ಥ ಆಯ್ತು ನೀನು ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ನೀನು ಕರೆಕ್ಟ್ ಆಗಿ ಮಾತ್ರೆ ತಗೋತಿಲ್ಲ ತಗೋತಿದ್ದೀನಿ ಬೆಳಗ್ಗೆ ತಗೊಂಡ್ಯಾ ಇಲ್ಲ ಅದೇ ಅದೇ ನೀನ್ ಮಾಡ್ತಿರೋ ತಪ್ಪು ಕೂತ್ಕೋ ಮೊದ್ಲು ಮಾತ್ರೆ ತಗೋ ಕೇಶವ್ ಕೇಶವ್ ಎಲ್ಲ ಕೇಶವ್ ನಾನು ಆಮೇಲೆ ಮಾತ್ರೆ ತಗೋತೀನಿ ಮಾತಾಡ್ಬೇಡ ನೀನು ಒಂದು ಮಾತ್ರೆ ಅಂತ ತಗೊಳಲ್ಲ ಚಿಕ್ಕ ಮಕ್ಕಳ ತರ ಆಗ್ತೀಯ ಕೇಶವ್ ನನ್ ತಗೋ ಮಾತಾಡ್ಬೇಡ ಇಡ್ಕೋ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋ ಒಂದ್ ಮಾತು ಕೇಳಲ್ಲ ಅಂತೀಯ ಅಟ್ಲೀಸ್ಟ್ ಮಾತ್ರೆ ತಗೊಳಕ್ಕಾಗಲ್ವಾ ಕೇಶವ್ ಇಲ್ಲಿ ಆನು ಆನು ಆ ನೀ ಕುಡಿ ಪದೇ ಪದೇ ಹೇಳ್ಸ್ಕೋತೀಯಪ್ಪ ಈಗ ಸರಿ ಹೋಗುತ್ತೆ ಇಲ್ಲಿ ಸ್ವಲ್ಪ ನಗು ಕೇಶವ್ ಗಾಯತ್ರಿ ನೋಡು ನೀನ್ ನಗನಾಗ್ತಾ ಇದ್ರೆ ಒಳಗಡೆ ಇರೋ ಮಗು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನಗು ಇನ್ನೊಂದ್ ಸ್ವಲ್ಪ ಜೋರಾಗಿ ನಗು ತಾಯಿ ಕೇಶವ್ ಪ್ಲೀಸ್ ನಗ್ತೀಯ ನಗ್ನಲ್ಲ ಇದಪ್ಪ ಕಳೆ ನನ್ನ ಹೆಂಡತಿದು ಸರಿ ಮಾ ನೀನ್ ರೆಸ್ಟ್ ತಗೋ ನಮ್ಮಪ್ಪ ಅಲ್ಲಿ ಹೇಗಿದ್ದಾರೆ ಅಂತ ನನ್ನ ಮನಸ್ಸು ಒತ್ತಾಡ್ತಾ ಇದ್ರೆ ಇವನಿಲ್ಲಿಗೆ ಬಂದು ಹೇಗಿದೆ ಅಂತ ನನ್ನನ್ನೇ ವಿಚಾರಿಸ್ತಿದ್ದಾನೆ ಕೀರ್ತಿ ನನ್ನ ವೀಕ್ ಪಾಯಿಂಟ್ ನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ ಒಂದ್ಸರಿ ನಮ್ಮಪ್ಪನ ಅಡ್ರೆಸ್ ಗೊತ್ತಾಗ್ಲಿ ಆಮೇಲೆ ಇದೆ ಅವಳಿಗೆ ಗಾಯತ್ರಿ ಆಪಲ್ ತರಲ್ಲ ಬೇಡ ಕೇಶವ್ ಮೂಸಂಬಿ ಕೇಶವ್ ಬೇಡ ದ್ರಾಕ್ಷಿ ಎಲ್ಲಿ ಮುಳುಗ ಹೋಗಿದ್ದೀರಾ ಏನೇ ವೈ ನೀನು ನಮ್ಮ ಮಗಳ ಬದುಕನ್ನ ಯಾವ ರೀತಿ ಮೇಲೆ ಕೆತ್ತಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ನೀನ್ ನೋಡಿದ್ರೆ ಮುಳುಗುವ ಮಾತಾಡ್ತಿದ್ಯಲ್ಲ ಏನೋ ರೀ ಅವಳು ಹಣೆ ಬರಹನೆ ಸರಿ ಇಲ್ಲ ಬಿಡಿ ಅಯ್ಯೋ ಸರಿ ಇಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋಕೆ ಮಗಳ ಜೀವನ ಏನ್ ಮೆಗಾ ಸೀರಿಯಲ್ ಕಥೆನಾ ವೈ ಹೆತ್ತವರಾಗಿ ನಾವೇನಾದ್ರೂ ಮಾಡ್ಬೇಕಲ್ವಾ ಮಾಡೋ ಪ್ರಯತ್ನ ಎಲ್ಲಾನು ಮಾಡಾಯ್ತಲ್ರಿ ಎಂಗೇಜ್ಮೆಂಟ್ ದಿನ ಹತ್ರ ಬರೋ ತನಕ ಏನಾಗ್ಬಿಡತ್ತೋ ಏನು ಅಂತ ಆತಂಕ ಆಯ್ತು ಎಂಗೇಜ್ಮೆಂಟ್ ದಿನ ಆ ನರಸಿಂಹ ಅನ್ನೋ ಪ್ರಾರಬ್ಧ ಬಂದು ಒಕ್ಕರಿಸ್ಕೊಂಡ ಎಲ್ಲ ಹಾಳಾಗೋಯ್ತು ಹಾ ಪಾಯಿಂಟ್ ಇರೋದಲ್ಲೇ ಬೈ ಅವನೇನೋ ಹಾಳು ಮಾಡ್ಬೋದ ಅವನು ಹಾಳು ಮಾಡಿ ಹೋದ್ಮೇಲೆ ನಮ್ಮ ಪ್ರಯತ್ನ ಮತ್ತೆ ಶುರುವಾಗ್ಬೇಕು ತಾನೆ ಯಾವ ಕಡೆಯಿಂದ ಶುರು ಮಾಡ್ತೀರಿ ವೈ ಈ ಮನೇಲಿ ಎರಡು ಮೇನ್ ಸ್ವಿಚ್ ಇದೆ ಒಂದು ನಿಮ್ಮಪ್ಪ ಸೀತಾರಾಮಯ್ಯ ಇನ್ನೊಂದು ಈ ಮನೆ ಹಿರಿ ಸೊಸೆ ನಿಮ್ಮತ್ತೆ ಅನ್ನಪೂರ್ಣ ಈ ಮನೆಯಲ್ಲಿ ಯಾವುದೇ ಕಡೆ ಓಡಾಡಿದ್ರು ಅವರಿಬ್ರು ಒಂದಲ್ಲ ಒಂದ್ ಕಡೆ ಪ್ರತ್ಯಕ್ಷ ಆಗ್ತಾರೆ ಸೊಸೆ ಸೊಸೆ